जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदस्सज्जनानां निखिलगुणगणाणो नित्येन्द्रमुक्तदोषः सरसिजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेहगः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्त नाममणिगण षच्चरण पद्यमालय 54ನೇ ಪದ್ಯವನ್ನು ನೋಡ್ತಾ ಇದ್ದೇವೆ। 53ನೇ ಪದ್ಯ ಅದು ದೊರಕಿಲ್ಲ, ಅದನ್ನು ಹುಡುಕುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ। 54 ನಮಗೆ ಸಿಕ್ಕಿದೆ, ಅದನ್ನು ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ। ಅಷ್ಟ ಕಾರಣ ಶಿಷ್ಟ ಮಹಿಷಯರಷ್ಟಕಾಶ್ರಮ ಅಷ್ಟಮದಹರ ಅಷ್ಟಕಾಷ್ಟಗ ಅಷ್ಟಭೂತದ ಯಸ್ಪಷ್ಟ ಸತ್ಯದಹ ಅಷ್ಟದಳ ಅಕ್ಷೋ ಪುಜಹರ ಅಷ್ಟನಾಗಕ ಅಷ್ಟಭುಜಧರ ಅಷ್ಟಾಯುಧ ಸಂಭೃತ ಅಷೌಷಧ ತ್ರಿಭಾಂಗ ನಮೋ। ಇದರಲ್ಲಿ ಒಟ್ಟಾರೆ 8 ಎಂಬ ಅಂಕಿಯಿಂದ ಬರುವಂತಹ ಎಲ್ಲ ಪದಾರ್ಥಗಳನ್ನು ಸಂಗ್ರಹ ಮಾಡಿ ಆ ಅಷ್ಟ ಎನ್ನುವಂತಹ ಒಂದು ವಿಶೇಷವಾದ ಅದರ ಕಾರಣವನ್ನು ಇಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ। ದೇವರು, ದೇವರಿಗೇನೆ ಒಂದು ಹೆಸರುಂಟು, 8ರ ನಂಟ ಎಂಬುದಾಗಿ ದೇವರನ್ನು ಕರೀತಾರೆ। ಹಾಗಾಗಿ ಪರಮಾತ್ಮ ತಾನು ಕೃಷ್ಣನಾಗಿ ಅವತಾರ ಮಾಡೋದೇ 8ನೇದವನಾಗಿ, ಅಷ್ಟಮಿ ದಿವಸ ಅದಾದ ಮೇಲೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು 18 ಅಧ್ಯಾಯ, ಮಹಾಭಾರತ ಯುದ್ಧ ನಡೆದಿದ್ದು 18 ದಿವಸ, ಅಕ್ಷೋಹಿಣಿ ಸೈನ್ಯ ಇದ್ದದ್ದು 18, ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು 18, ಹೀಗೆ 8 ಅನ್ನೋದಕ್ಕೆ ತುಂಬ ವಿಶೇಷವಾದ ಒಂದು ಮಹಿಮೆ ಉಂಟು। ಅದಕ್ಕಾಗಿ ಹೇಳ್ತಾರೆ ಅಷ್ಟಕಾರಣ, ಅಷ್ಟಕಾರಣ ಅಂದರೆ ಸೃಷ್ಟಿಯಾದಿ ಅಷ್ಟಕಾರಣನಾಗಿದ್ದಾನೆ, ಸೃಷ್ಟಿಯಾದಿ ಅಷ್ಟಕಾರಣನಾಗಿದ್ದಾನೆ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದನಾಗಿದ್ದಾನೆ ಪರಮಾತ್ಮ। ಆದ್ದರಿಂದ ಅಷ್ಟಕಾರಣ, ಮತ್ತು ಅದೇ ರೀತಿಯಾಗಿ ಶಿಷ್ಟ ಮಹಿಷಯರಷ್ಟಕಾಶ್ರಯ, ಅತ್ಯಂತ ಶಿಷ್ಟರಾಗಿರುವಂತಹ ತುಂಬ ಬೇಕಾಗಿರುವಂತಹ ಯಾವ ಬಹಳ ವರ್ಷಗಳ ಕಾಲ ಜನ್ಮ ಜನ್ಮಾಂತರದಲ್ಲಿ ತಪಸ್ಸನ್ನು ಮಾಡಿ ಕೃಷ್ಣ ಪರಮಾತ್ಮನನ್ನೇ ತಾವು ಪತಿಯನ್ನಾಗಿ ಪಡೆಯಬೇಕು ಅಂತ ಬಹಳ ಅವರು ಪ್ರಯತ್ನ ಮಾಡಿರತಕ್ಕಂತಹ ಯಾವ ಅಷ್ಟಮಹಿಷಿಯರಿದ್ದಾರೆ ಆ ಅಷ್ಟಮಹಿಷಿಯರಿಗೆ ಆಶ್ರಯದಾತುವಾದವನು ಪರಮಾತ್ಮ। ಅದಕ್ಕಾಗಿ ಅಷ್ಟ ಶಿಷ್ಟ ಮಹಿಷಿಯರಿಗೆ ತಾನು ಆಶ್ರಯನಾಗಿದ್ದಾನೆ। ರುಕ್ಮಿಣಿದೇವಿ, ಜಾಂಬವತಿ, ಸತ್ಯಭಾಮ, ಕಾಳಿಂದಿ, ಮಿತ್ರವಿಂದ, ನೀಲ, ಸತ್ಯ, ಭದ್ರ ಹಾಗೂ ಲಕ್ಷಣಾ ದೇವಿಯರು ಎಂಬುದಾಗಿ ಅಷ್ಟ ಮಹಿಷಿಯರಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ। ಅಂಥ ಭಗವಂತ ಅಷ್ಟಮದಹರ, ನಮಗೆಲ್ಲ ಇರತಕ್ಕಂತಹ ಅಷ್ಟಮದಗಳು, ಅಷ್ಟಮದಗಳನ್ನು ಪರಮಾತ್ಮ ಪರಿಹಾರ ಮಾಡಿದ್ದಾನೆ। ನಮಗೆ ಧನದಿಂದ ಮದ, ಕುಲದಿಂದ ಮದ, ವಿದ್ಯೆಯ ಮದ, ರೂಪ ಮದ, ಯೌವನ ಮದ, ಬಲ ಮದ, ಪರಿವಾರದ ಮದ, ಅಧಿಕಾರದ ಮದ, ಹೀಗೆ ಅಷ್ಟಮದಗಳು ನಮಗೆ ಇವೆ। ಈ ಅಷ್ಟಮದಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ। ಅಥವಾ ಅನ್ನಮದ, ಅರ್ಥಮದ, ಅಹಂಕಾರದ ಮದ, ವೈಭವದ ಮದ, ಸಾಹಸದ ಮದ, ಧಾತ್ರಿವಶವಾದ ಮದ,
ಪ್ರಾಯ ಮದ, ಮೋಹ ಮದ, ಹೀಗೆ ಮತ್ತೆ ಎಂಟು ಮದಗಳು ನಮಗೆ ಇವೆ. ಅಂತಹ ಮದಗಳನ್ನ ನಾಶ ಮಾಡುವಂತಹ ಪರಮಾತ್ಮ. ಅಷ್ಟ ಕಾಷ್ಟಗ, ಕಾಷ್ಟ ಅನ್ನೋ ಶಬ್ದಕ್ಕೆ ದಿಕ್ಕುಗಳು ಅಂತ ಅರ್ಥ. ಹಾಗಾಗಿ ಅಷ್ಟ ಕಾಷ್ಟಗ ಅಂದ್ರೆ ಎಂಟು ದಿಕ್ಕುಗಳಲ್ಲಿ ಪರಮಾತ್ಮ ಇದ್ದಾನೆ. ಎಂಟು ದಿಕ್ಕುಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದಕ್ಕೆ ಉಪದಿಕ್ಕುಗಳಾಗಿರ್ತಕ್ಕಂತಹ ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ಮೊದಲಾದ ಎಂಟು ದಿಕ್ಕುಗಳಲ್ಲಿ ಪರಮಾತ್ಮ ತಾನು ಸ್ವಯಂ ಇದ್ದಾನೆ. ಆ ಭಗವಂತನ ರೂಪಗಳನ್ನು ನಾವಲ್ಲಿ ವಿಶೇಷವಾಗಿ ನೋಡ್ತೇವೆ. ಶಚಿದೇವಿಯಿಂದ ಸಹಿತನಾಗಿ ಇಂದ್ರದೇವರ ಜೊತೆಗೆ ಪೂರ್ವದಲ್ಲಿ ವಾಮನರೂಪಿಯಾದ ಪರಮಾತ್ಮ, ಸ್ವಾಹಸಹಿತನಾಗಿ ಅಗ್ನಿಯ ಜೊತೆಗೆ ಇರುವಂತಹ ಅಗ್ನಿಂತರ್ಗತನಾದ ಪರಶುರಾಮ ದೇವರು, ಮತ್ತೆ ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿನಲ್ಲಿ ಶ್ಯಾಮಲಾದೇವಿಯಿಂದ ಸಹಿತರಾದ ಯಮದೇವರ ಅಂತರ್ಯಾಮಿಯಾದ ರಾಮಚಂದ್ರ ದೇವರು, ನೈಋತ್ಯದಲ್ಲಿ ದೀರ್ಘಿಕಾ ಸಹಿತಳಾದ ನಿವೃತ್ತಿ ದೇವಿಯಿಂದ ಕೂಡಿರ್ತಕ್ಕಂತಹ ಅವರಂತರ್ಯಾಮಿಯಾದ ಜನಾರ್ದನ ರೂಪಿಯಾದ ಪರಮಾತ್ಮ, ಪಶ್ಚಿಮದಲ್ಲಿ ಭಾಗೀರಥಿ ಸಹಿತನಾದ ವರುಣ ದೇವರು, ಅವರಂತರ್ಯಾಮಿಯಾದ ಸಾಕ್ಷಾತ್ತಾಗಿ ಮತ್ತೆ ಭಾಗೀರಥಿ ಸಹಿತನಾಗಿರ್ತಕ್ಕಂತಹ ವರುಣಾಂತರ್ಯಾಮಿಯಾದ ಮತ್ಸ್ಯರೂಪಿಯಾದ ಪರಮಾತ್ಮ, ಮತ್ತೆ ಅದೇ ರೀತಿಯಾಗಿ ಪ್ರಾವಹಿ ಸಹಿತನಾದ ಪ್ರವಾಹ ವಾಯುದೇವರ ಅಂತರ್ಯಾಮಿಯಾದ ಹೈಗ್ರೀವ ರೂಪಿಯಾದ ಪರಮಾತ್ಮ, ಉತ್ತರ ದಿಕ್ಕಿನಲ್ಲಿ ಚಂದ್ರದೇವರು, ರೋಹಿಣಿ ಸಹಿತರಾದ ಚಂದ್ರದೇವರು, ಆ ಚಂದ್ರದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಹೈಗ್ರೀವ ರೂಪಿಯಾದ ಪರಮಾತ್ಮ, ಅದೇ ರೀತಿಯಾಗಿ ಮಹಾಸಹಿತರಾದ ಕುಬೇರ, ಅವರಂತರ್ಯಾಮಿಯಾದ ಹೈಗ್ರೀವ ರೂಪಿಯಾದ ಪರಮಾತ್ಮ, ಮತ್ತು ಅದೇ ರೀತಿಯಾಗಿ ರುದ್ರದೇವರು ಈಶಾನಕ್ಕೆ ಪಾರ್ವತಿ ಸಹಿತರಾದ ರುದ್ರಾಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರು, ಹೀಗೆ ಪರಮಾತ್ಮ ಅಷ್ಟ ದಿಕ್ಕುಗಳಲ್ಲಿ ಅಂತರ್ಯಾಮಿಯಾಗಿ ನಮಗೆ ಕಾಣಿಸ್ತಾನೆ. ಅಷ್ಟಭೂತಿದ, ತನ್ನ ಭಕ್ತರಿಗೆ ಅಷ್ಟ ಐಶ್ವರ್ಯಗಳನ್ನು ದಯಪಾಲಿಸುವಂತಹ ಪರಮಾತ್ಮ, ಅಷ್ಟೈಶ್ವರ್ಯಗಳು ಅವರಿಗೆ ಬರುವಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆಮೇಲೆ ಅವ್ಯಷ್ಟವ್ಯತಃ ಅವ್ಯಹತ, ಅಷ್ಟೈಶ್ವರ್ಯರಹಿತರಾಗಿರುವಂತಹ ಈ ಸಂಸಾರ ಏನಿದೆಯಲ್ಲ, ಈ ಸಂಸಾರವನ್ನು ನಾಶ ಮಾಡತಕ್ಕಂಥವನು. ನೋಡಿ, ಸಂಸಾರವನ್ನ ನಾಶ ಮಾಡುವಂತಹ ಪರಮಾತ್ಮ. ಅಷ್ಟಾದಶ ಅಕ್ಷೋಹಿಣಿ ಪ್ರಹರಜ, ಪ್ರಜಹರ, ಭೂಭಾರ ಹರಣಕ್ಕಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿ ಪಾಂಡವ ಕೌರವರಲ್ಲಿ ಯುದ್ಧವನ್ನ ನಡೆಸಿ ಅದರಲ್ಲಿ ಅಷ್ಟಾದಶ ಅಕ್ಷೋಹಿಣಿಯನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ. ಅಷ್ಟಾದಶ ದಿನಗಳಲ್ಲಿ ನಡೆಯುವಂತಹ ಯುದ್ಧದಲ್ಲಿ ನಾವು ಅದನ್ನ ನೋಡ್ತೇವೆ, ಮಹಾಭಾರತ ಯುದ್ಧ. ಅದರಲ್ಲಿ ಅಷ್ಟಾದಶ ಅಕ್ಷೋಹಿಣಿಯನ್ನ ಸಂಹಾರ ಮಾಡಿದ್ದಾನೆ. ಅಷ್ಟ ನಾಗಪ, ಎಂಟು ನಾಗಗಳನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ನಾನೀಗಲೇ ಹೇಳಿದ್ನಲ್ಲ, ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ದೇವತೆಗಳಿದ್ದಾರೆ, ದಿಗಭಿಮಾನ ದೇವತೆಗಳಿದ್ದಾರೆ. ಅದರ ಜೊತೆಗೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ಆನೆಗಳಿವೆ. ಆನೆಗಳು ಆ ದಿಕ್ಕಿನಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಎಂಬುದಾಗಿ ಅಷ್ಟ ನಾಗಗಳನ್ನು ನಾವು ನೋಡ್ತೇವೆ. ಅಂತಹ ಅಷ್ಟ ನಾಗಗಳನ್ನ ರಕ್ಷಣೆ ಮಾಡತಕ್ಕಂತಹ ಭಗವಂತ, ಮತ್ತು ಅದೇ ರೀತಿಯಾಗಿ ಅಷ್ಟ ದಿಗ್ಗಜಗಳು ಅಂತ ನಾವು ಕೇಳ್ತೇವೆ. ಅಷ್ಟಭುಜಧರ, ಎಂಟು ಭುಜ ಉಳ್ಳವನಾಗಿದ್ದಾನೆ ಭಗವಂತ. ಅಷ್ಟ ಭುಜಧರ, ಅಷ್ಟಾಯುಧ ಸಂಭೃತ, ಭಗವಂತನಲ್ಲಿ ಅಷ್ಟಭುಜಗಳಲ್ಲಿ ಅಷ್ಟ ಆಯುಧಗಳನ್ನು ತಾನು ಧಾರಣೆ ಮಾಡಿದ್ದಾನೆ. ಅಷ್ಟಭುಜಗಳಲ್ಲಿ ಅಷ್ಟ ಆಯುಧಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಅದರಲ್ಲಿ ಓಜಸ್ಸು, ಬಲ,
ಇವುಗಳಿಂದ ಕೂಡಿರ್ತಕ್ಕಂತಹ ಗದ, ಮತ್ತೆ ಜಲತತ್ವದಿಂದ ಕೂಡಿದ ಶಂಖ, ತೇಜಸ್ತತ್ವದಿಂದ ಕೂಡಿದ ಚಕ್ರ, ಆಕಾಶತತ್ವದಿಂದ ಕೂಡಿದ ಖಡ್ಗ, ಆಮೇಲೆ ತಮಸ್ತತ್ವದಿಂದ ಕೂಡಿರ್ತಕ್ಕಂತಹ ಗುರಾಣಿ, ಆಮೇಲೆ ಕಾಮರೂಪವಾಗಿರ್ತಕ್ಕಂತಹ ಶಾರಂಗ ಧನಸ್ಸು, ಪುಣ್ಯಕರವಾಗಿರ್ತಕ್ಕಂತಹ ತುಣೀರ. ಹೀಗೆ ಪರಮಾತ್ಮ ತಾನು ಮತ್ತೆ ಶಂಖ, ಚಕ್ರ, ಗದ, ಪದ್ಮ, ಖಡ್ಗ, ಗುರಾಣಿ, ಶಾರಂಗ, ತುಣೀರ ಎಂಬುದಾಗಿ ಅಷ್ಟ ಆಯುಧಗಳನ್ನು ಭಗವಂತ ತಾನು ಧಾರಣೆ ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ಅಷ್ಟ ಔಷಧಗಳಿಗೆ ಪರಮಾತ್ಮ ನಿಯಾಮಕ, ಧನ್ವಂತರಿ ನಾಮಕನಾದ ಪರಮಾತ್ಮ ಅಷ್ಟ ಔಷಧಿಗಳನ್ನು ತಾನು ನಿಯಮನ ಮಾಡ್ತಾನೆ. ಅದು ಆಸವ, ಅರಿಷ್ಟ, ಚೂರ್ಣ, ಮಾತ್ರೆ, ಭಸ್ಮ, ಅಂಜನ, ಲೇಹ್ಯ, ಧೂಪ ಎಂಬುದಾಗಿ ಅಷ್ಟ ವಿಧವಾಗಿರತಕ್ಕಂತಹ ಔಷಧಗಳಿವೆ. 8 ಪ್ರಕಾರವಾದ ಔಷಧಗಳು. ಆ ಔಷಧಗಳಲ್ಲಿ ಪರಮಾತ್ಮ ಸ್ಥಿತನಾಗಿ ಧನ್ವಂತರಿ ನಾಮಕನಾದ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅಷ್ಟೌಷಧ ತ್ರಿಭಾಂಗ, ಭಗವಂತ ತಾನು 3 ವಿಧವಾಗಿರತಕ್ಕಂತಹ ಪ್ರಕಾಶವನ್ನು ನಮಗೆ ತೋರಿಸ್ತಾನೆ. ಸ್ವಪ್ರಕಾಶ, ಪರಪ್ರಕಾಶ, ಉಭಯ ಪ್ರಕಾಶಗಳೆಂಬ 3 ವಿಧವಾದ ಪ್ರಕಾಶದಿಂದ ಕೂಡಿದ್ದಾನೆ. ಸ್ವಯಂ ತಾನು ಪರಮಾತ್ಮ ಸ್ವಪ್ರಕಾಶ, ಪರರಿಗೆ ಪ್ರಕಾಶವನ್ನು ಕೊಟ್ಟವನು ಪರಮಾತ್ಮ, ಉಭಯ ಪ್ರಕಾಶನು ತಾನು ಸ್ವಯಂ ಆಗಿದ್ದಾನೆ. ಹೀಗೆ ಈ ಭಗವಂತನ ಒಂದು ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ನಾವು ಯಥಾಮತಿಯಾಗಿ ತಿಳಿದುಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.